ನಮ್ಮ ಜೊತೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಈಗ ತಾನೇ ಅವರು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಚನ್ನಪಟ್ಟಿಗೆ ಪ್ರವೇಶ ಆದ ಕೂಡಲೇ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಒಂದು ರೀತಿ ಕಾರ್ಯಕರ್ತರಲ್ಲಿ ಕೂಡ ಜೋಶ್ ಇರುವಂತದ್ದು ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ರೀತಿ ಜೋಶ್ ಇದೆ ಸರ್ ಚನ್ನಪಟ್ಟಣ ಬರ್ತಿದ್ದಂಗೆ ತಾವು ಕೂಡ ಎಂಟ್ರಿ ಆಗಿದ್ರೆ ಸರ್ ಪಾದಯಾತ್ರೆಗೆ? ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆಗೂಡಿ ಕಾರ್ಯಕರ್ತರುಗಳ ಸಮೇತ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಸನ್ಮಾನ್ಯ ಯಡಿಯೂರಪ್ಪನವರು, ಅಶೋಕ್ ಅವರು, ವಿಜಯೇಂದ್ರ ಅವರು, ಅಶ್ವಥ್ ನಾರಾಯಣ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಹೀಗೆ ನಮ್ಮ ಪಕ್ಷದ ಶಾಸಕ ಮಿತ್ರರುಗಳು ಒಳಗೊಂಡಂತೆ ಪೂಜೆ ಸಲ್ಲಿಸಿ ಮೂರನೇ ದಿನದ ಪಾದಯಾತ್ರೆ ಪ್ರಾರಂಭ ಆಗಿದೆ. ಈ ಪಾದಯಾತ್ರೆ ದಿನದಿನಕ್ಕೆ ಒಂದು ರೀತಿಯ ರಾಜಕೀಯದ ಸುನಾಮಿ ಈ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಧೂಳಿಪಟ ಮಾಡಲಿಕ್ಕೆ ಇವತ್ತು ಸುನಾಮಿ ಎದ್ದಿದೆ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿ ಜೆಡಿಎಸ್ ಸರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಬಗ್ಗೋದಿಲ್ಲ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಿದ್ರು, ಇದು ಸಿದ್ದರಾಮಯ್ಯ ಹೇಳ್ತಿದ್ರು ಸರ್. ಅವ್ರು ಬಗ್ಗದೆ ಬೇಡ, ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡೋದಕ್ಕಾದ್ರೂ ಧೈರ್ಯ ತಗೊಳ್ಳಿ. ವಿಧಾನಸಭೆಯಿಂದ ಪಲಾಯನವಾದ ಮಾಡಿದ್ದಾರೆ ಅವರು. ಇದು ಈ ಇದರಲ್ಲೂ ಪಾಪ ಯಾವುದೇ ಸಭೆಗೆ ಬರಲಿಲ್ಲ ಜನಾಂದೋಲನಕ್ಕೆ ಅವರು, ಅದಕ್ಕೂ ಡೆಪ್ಯೂಟ್ ಮಾಡ್ಕೊಂಡವ್ರೆ ದೆಹಲಿಯಿಂದ ಕರೆಸ್ಕೊತಾರೆ ರಕ್ಷಣೆಗೆ. ಇವರು ಬಗ್ಗದೆ ಹೋರಾಟ ಮಾಡೋದಾದ್ರೆ ದೆಹಲಿ ನಾಯಕನ ಕರೆಸ್ಕೊಂಡು ನೆನ್ನೆ ರಕ್ಷಣೆ ತಗೋಬೇಕಾಗಿತ್ತ? ಯಾಕೆಂದ್ರೆ ಅವ್ರದ್ದು ಪಾಲಿದೆಯಲ್ಲ ದೆಹಲಿ ನಾಯಕರದು, ಪಾಪ ಬಂದು ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ ಆಸ್ತಿಯ ಬಗ್ಗೆ ಉತ್ತರ ಕೊಟ್ರಿ ಸರ್ ನೆನ್ನೆ ದಿನ. ಆದ್ರೆ ಡಿ ಕೆ ಶಿವಕುಮಾರ್ ಇವತ್ತು ಕೇಳಿದ್ದಾರೆ, ಸಹೋದರನ ಲೆಕ್ಕ ಕೊಡ್ಲಿ, ಎಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಒಂದು ಹೇಳಿ ಅನ್ನೋದು ಏಕವಚನದಲ್ಲಿ ಮಾತಾಡಿದ್ದಾರೆ ಸರ್. ನಿಮ್ಗೂ ಸೇರಿದ ಇನ್ಕಮ್ ಟ್ಯಾಕ್ಸ್ ಇಲ್ವಾ? ಹೋಗಲ್ಲಿ ತಗೊಳಕ್ ಹೇಳಿ, ಅವರ ಭಾಷಣಕ್ಕೆ ನಾನು ಉತ್ತರ ಕೊಡೋದು ಬಹುಶಃ ನಿಲ್ಸೋದು ಒಳ್ಳೇದು ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅವರ ಭಾಷಣ ಎಣ್ಣದಂಗಡಿ ಮುಂದೆ ಕೂತ್ಕೊಂಡು ಸಾಯಂಕಾಲ ಮಾತಾಡ್ತಾರಲ್ಲ, ಅವರ ಲೆವೆಲ್ನಲ್ಲಿ ಅವ್ರ ಭಾಷಣ ನಡೀತಾ ಇದೆ. ಅದರಿಂದ ಅದರ ಅವಶ್ಯಕತೆ ಇಲ್ಲ ಇವತ್ತು ಚರ್ಚೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಶ್ನೆ ಸರ್, ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ಸವಾಲು ಆಸ್ತಿ ವಿಷಯ ಅದಕ್ಕೆಲ್ಲ ಏನ್ ಕೆಣಕಿದ್ದಾರೆ, ಯಾರ್ಯಾರು ಹಣ ಬರ ಏನೋ ಸ್ವಲ್ಪ ದಿನ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ತರ್ತಾ ಇದೆ ಸರ್ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ, ಅದನ್ನು ಸ್ವಾಗತ ಮಾಡ್ತೀರಾ ಸರ್? ಹಲವಾರು ರೀತಿಯ ದುರ್ಬಳಕೆ ಆಗಿದೆ, ಹಲವಾರು ಜನ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ವಕ್ಫ್ ಬೋರ್ಡ್ನ ಆಸ್ತಿಗಳನ್ನು ಇಡೀ ದೇಶದಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ಅದನ್ನ ಇವತ್ತು ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಕಾನೂನುಗಳನ್ನು ತರಲಿಕ್ಕೆ ವಿಧೇಯಕ ಮಂಡನೆ ಮಾಡಲಿಕ್ಕೆ ತೀರ್ಮಾನ ಆಗಿದೆ. ಅವ ಆಸ್ತಿಯ ಬಗ್ಗೆ ಉತ್ತರ ಕೊಟ್ರಿ ಸರ್ ನೆನ್ನೆ ದಿನ. ಆದ್ರೆ ಡಿ ಕೆ ಶಿವಕುಮಾರ್ ಇವತ್ತು ಕೇಳಿದ್ದಾರೆ, ಸಹೋದರನ ಲೆಕ್ಕ ಕೊಡ್ಲಿ, ಎಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಒಂದು ಹೇಳಿ ಅನ್ನೋದು ಏಕವಚನದಲ್ಲಿ ಮಾತಾಡಿದಾರೆ ಸರ್. ನಿಮ್ಗೂ ಸೇರಿದ ಇನ್ಕಮ್ ಟ್ಯಾಕ್ಸ್ ಇಲ್ವಾ? ಹೋಗಲ್ಲಿ ತಗೊಳಕ್ ಹೇಳಿ, ಅವರ ಭಾಷಣಕ್ಕೆ ನಾನು ಉತ್ತರ ಕೊಡೋದು ಬಹುಶಃ ನಿಲ್ಸೋದು ಒಳ್ಳೇದು ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಅವರ ಭಾಷಣ ಎಣ್ಣದಂಗಡಿ ಮುಂದೆ ಕೂತ್ಕೊಂಡು ಸಾಯಂಕಾಲ ಮಾತಾಡ್ತಾರಲ್ಲ, ಅವರ ಲೆವೆಲ್ನಲ್ಲಿ ಅವ್ರ ಭಾಷಣ ನಡೀತಾ ಇದೆ. ಅದರಿಂದ ಅದರ ಅವಶ್ಯಕತೆ ಇಲ್ಲ ಇವತ್ತು ಚರ್ಚೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಶ್ನೆ ಸರ್, ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ಸವಾಲು ಆಸ್ತಿ ವಿಷಯ ಅದಕ್ಕೆಲ್ಲ ಏನ್ ಕೆಣಕಿದ್ದಾರೆ, ಯಾರ್ಯಾರು ಹಣ ಬರ ಏನೋ ಸ್ವಲ್ಪ ದಿನ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ತರ್ತಾ ಇದೆ ಸರ್ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ, ಅದನ್ನು ಸ್ವಾಗತ ಮಾಡ್ತೀರಾ ಸರ್? ಹಲವಾರು ರೀತಿಯ ದುರ್ಬಳಕೆ ಆಗಿದೆ, ಹಲವಾರು ಜನ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ವಕ್ಫ್ ಬೋರ್ಡ್ನ ಆಸ್ತಿಗಳನ್ನು ಇಡೀ ದೇಶದಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ಅದನ್ನ ಇವತ್ತು ಸರ್ಕಾರ ಮುಟ್ಟುಗೋಲು ಹಾಕಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಕಾನೂನುಗಳನ್ನು ತರಲಿಕ್ಕೆ ವಿಧೇಯಕ ಮಂಡನೆ ಮಾಡಲಿಕ್ಕೆ ತೀರ್ಮಾನ ಆಗಿದೆ. ಇದಿಷ್ಟು ಎಚ್ ಡಿ ಕುಮಾರ್ ಸಿವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ, ಜೊತೆಗೆ ಕೃಷ್ಣಜೀವಿ, ನ್ಯೂಸ್ 18 ಕನ್ನಡ, ರಾಮನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.